ಜೇನು ಸಾಕಾಣಿಕೆ ಕೃಷಿಗೆ ಪೂರಕವಾದ ಉಪಕಸುಬು. ಬೆಳೆಗಳಲ್ಲಿ ಪರಾಗಸ್ಪರ್ಶ ಕ್ರಿಯೆಯು ಉತ್ತಮಗೊಳ್ಳುತ್ತದೆ, ಇಳುವರಿಯೂ ಹೆಚ್ಚುತ್ತದೆ, ಜೊತೆಗೆ ಜೇನು ಉತ್ಪಾದನೆಯಿಂದ ಆದಾಯವೂ ಲಭ್ಯ. ಚಾಮರಾಜನಗರ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರ ನೆರವಿನಿಂದ ಜೇನು ಸಾಕಾಣಿಕೆಯನ್ನು ಉದ್ಯಮವನ್ನಾಗಿ ರೂಪಿಸಿಕೊಂಡಿರುವ ನಾಗವಳ್ಳಿ ಗ್ರಾಮದ ಯುವ ಕೃಷಿಕ ರಾಜು ಅವರ ಯಶೋಗಾಥೆ ಇಲ್ಲಿದೆ. ನಾನು ಒಂದು ಎರಡು ಪೆಟ್ಟಿಗೆ ಜೇನು ಪೆಟ್ಟಿಗೆ ಇಟ್ಟು ಪ್ರಾಯೋಗಿಕವಾಗಿ ಜೇನು ಸಾಕಾಣಿಕೆ ಪ್ರಾರಂಭ ಮಾಡ್ತಾ ಬರ್ತಾ ಇದ್ವಿ. ಅದನ್ನ ಜೇನು ಪೆಟ್ಟಿಗೆಯಿಂದ ಅಷ್ಟೇನು ಲಾಭದಾಯಕವಾಗಿ ಜೇನುತುಪ್ಪ ಸಿಗ್ತಾ ಇರಲಿಲ್ಲ, ಕಮ್ಮಿ ಪ್ರಮಾಣದಲ್ಲಿತ್ತು. ಹೆಚ್ಚಿನ ಲಾಭದಾಯಕವಾಗಿ ಕಮರ್ಷಿಯಲ್ ಆಗಿ ಜೇನು ಸಾಕಾಣಿಕೆ ಮಾಡಬೇಕು ಅಂತೇಳಿ ಕೃಷಿ ವಿಜ್ಞಾನ ಕೇಂದ್ರ ಅರ್ನಹಳ್ಳಿ ಕೇಂದ್ರ ಅಲ್ಲಿಗೆ ಭೇಟಿ ಮಾಡಿದ್ವಿ. ವೈಜ್ಞಾನಿಕವಾಗಿ ಜೇನು ಸಾಕಾಣಿಕೆ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ನಮ್ಗೆ ತರಬೇತಿ ನೀಡಿದ್ರು. ಒಂದು ಹಳ್ಳಿಗೆ ಒಂದು 3-4 ಜನ ರೈತರನ್ನ ಗುರುತಿಸ್ಕೊಂಡು ಅವ್ರದ್ದು ಕೂಡ ಜೇನು ಪೆಟ್ಟಿಗೆ, ನಮ್ಮದು ಕೂಡ ಜೇನು ಪೆಟ್ಟಿಗೆಗಳನ್ನ ಇಡ್ತಾ ಅಲ್ಲಿ ನಾವು ಜೇನು ಸಾಕಾಣಿಕೆ ಅಭಿವೃದ್ಧಿ ಮಾಡ್ತಾ ಹೋಗ್ತಾ ಇದ್ವಿ. ನಮ್ಮ ಕಡೆಯಿಂದ ಒಂದು 500 ಬಾಕ್ಸ್ ಇಟ್ಟಿದ್ದೀವಿ, ರೈತರ ಕಡೆಯಿಂದಲೂ ಕೂಡ ಒಂದು 500 ಬಾಕ್ಸ್, ಈ ಥರ 1,000 ಬಾಕ್ಸ್ ಈಗ ನಮ್ಮ ಸುತ್ತಮುತ್ತ ಏರಿಯಾದಲ್ಲಿ ಜೇನು ಪೆಟ್ಟಿಗೆ ಇಟ್ಟು ಸಾಕಾಣಿಕೆ ಮಾಡ್ತಾ ಇದ್ದೀವಿ. ನಮ್ಮ ಪೆಟ್ಟಿಗೆಗಳಿಂದ ವರ್ಷದಲ್ಲಿ ಸುಮಾರು 1-2 ಟನ್ ಜೇನುತುಪ್ಪವನ್ನು ತೆಗಿತಾ ಇದ್ದೀವಿ, ಮತ್ತು ನಮ್ಮ ಸುತ್ತಮುತ್ತ ರೈತರುಗಳಿಂದ 1-2 ಟನ್ ಜೇನುತುಪ್ಪವನ್ನು ತೆಗಿತಾ ಇದ್ದೀವಿ. ಒಟ್ಟು ನಮಗೆ 1-4-5 ಟನ್ ವರ್ಷಕ್ಕೆ ಜೇನುತುಪ್ಪ ಮಾರಾಟ ಆಗ್ತದೆ. ಈಗ ರೈತರಿಂದ ನಾವು ಎರಡು ಥರವಾಗಿ ನಾವು ಜೇನುತುಪ್ಪ ತೆಗಿತಾ ಇದ್ದೀವಿ. ಒಂದು ಜೇನುತುಪ್ಪ ಅಲ್ಲೇ ತೆಗಿತಾ ಇರೋದೊಂದು, ಮತ್ತು ಇನ್ನೊಂದು ಹನಿ ಕುಂಭ ಅಂತ ಹಾಗೆಯೇ ಜೇನುತುಪ್ಪ ತೆಗಿದ್ದೇನೆ. ರಾಡೆ ಸಹಿತವಾಗಿ ಬೇರೆ ಬೇರೆ ಹೋಟ್ಲ್ಗಳಿಗೆ, ಬೇರೆ ಬೇರೆ 5-ಸ್ಟಾರ್ ಹೋಟ್ಲ್ಗಳಿಗೆ ನಾವು ಇಲ್ಲಿಂದ ಕಳಿಸೋಂಥ ಜೇನುತುಪ್ಪ. ಹೀಗಾಗಿ ರೈತರಿಗೆ 1 ಕೆಜಿಗೆ 200 ರೂಪಾಯಿನಷ್ಟು ಸಿಗ್ತಾ ಇತ್ತು ಕೆಜಿಗೆ. ಹನಿ ಕುಂಭ ತೆಗೆದ್ರೆ ಸುಮಾರು 1 ಕೆಜಿಗೆ 500-600 ರೂಪಾಯಿ ಗಂಟು ಕೂಡ ಜೇನುತುಪ್ಪಕ್ಕೆ ಹಣ ಸಿಗ್ತಾ ಐತೆ. ಮೊದಲೆಲ್ಲ ಜೇನುತುಪ್ಪ ಸಂಸ್ಕರಣೆ ಮಾಡಬೇಕಾದ್ರೆ ಮ್ಯಾನ್ಯುವಲ್ ಸಿಸ್ಟಮಲ್ಲೆಲ್ಲ ಮಾಡ್ತಾ ಇದ್ವಿ. ಈಗ ಕೆವಿಕಲ್ ಪ್ರೊಸೆಸ್ ಪ್ಲಾಂಟ್ ಆಗಿರೋದ್ರಿಂದ ಕೆವಿಕೆ ಮುಖಾಂತರ ಅಲ್ಲಿ ಮಿಷಿನರಿ ಮುಖಾಂತರ ವೈಜ್ಞಾನಿಕವಾಗಿ ನಾವು ಜೇನು ಅದನ್ನ ಸಂಸ್ಕರಣೆ ಮಾಡಿ ಮತ್ತು ಅದನ್ನು ಪ್ಯಾಕಿಂಗ್ ಮಾಡಿ ನೀಟಾಗಿ ಅದಕ್ಕೆ ಲೇಬಲ್ ಹಚ್ಚಿ ಈ ಬ್ರ್ಯಾಂಡ್ ಜೇನುತುಪ್ಪ ಅಪರ್ಣಾನಿ ಅಂತೇಳಿ FSS ರಿಜಿಸ್ಟರ್ ಮಾಡ್ಕೊಂಡು ಎಲ್ಲ ಸಿಟಿಗಳಿಗೆ ಕೃಷಿ ಮೇಳ ಇಂಥ ಸಂದರ್ಭಗಳಲ್ಲಿ ನಮ್ಮ ಕೆವಿಕೆ ವತಿಯಿಂದ ಅವ್ರ ಸ್ಟಾಲ್ ಮುಖಾಂತರ ನಮಗೆ ಮಾರಾಟ ಮಾಡಲಿಕ್ಕೆ ರೈತರನ್ನ ನೇರವಾಗಿ ಕಳಿಸ್ಕೊಡೋದ್ರಿಂದ ನಮಗೂ ಕೂಡ ಅನುಕೂಲ ಆಗ್ತಾ ಇದೆ. ಇವಾಗ ವೈಜ್ಞಾನಿಕವಾಗಿ ನಾವು ಸಂಸ್ಕರಣೆ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಡ್ತಾರೆ, ತುಂಬ ಬೇಡಿಕೆ ಜಾಸ್ತಿ ಇದೆ. ಸಾಚೆಟಲ್ಲಿ ನಾವು ಜೇನುತುಪ್ಪ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀವಿ, ಅದು ಕೂಡ ತುಂಬ ಬೇಡಿಕೆ ಇದೆ. ಒಂದು ವರ್ಷಕ್ಕೆ 100 ಕೆಜಿ ಮಾರೋದೇ ತುಂಬ ಕಷ್ಟ ಆಗ್ತಿತ್ತು, ವರ್ಷಕ್ಕೆ ಈಗ ನಮಗೆ 4-8 ಟನ್ವರೆಗೂ ಬೇಡಿಕೆ ಇದೆ. ಖರ್ಚೆಲ್ಲ ತೆಗೆದ್ರೂ ಕೂಡ ವರ್ಷಕ್ಕೆ ನಮಗೆ ಏನಲ್ಲ ಅಂದರೂ 1 ಲಕ್ಷ ಉಳಿತಾಯ ಆಗ್ತಾ ಇದೆ. ರೈತರಿಗೆ ಒಂದು ಪರಾಗಸ್ಪರ್ಶ ಕ್ರಿಯೆಯಿಂದ ಬೆಳೆ ಅಭಿವೃದ್ಧಿ ಆಗ್ತದೆ, ಮಾರ್ಕೆಟ್ಗಳಲ್ಲಿ ಕೂಡ ಅದಕ್ಕೆ ಬೆಳೆಗೆ ಉತ್ತಮ ಬೇಡಿಕೆ ಬರ್ತಾ ಇದೆ, ಮತ್ತು ಅಧಿಕವಾಗಿ ಅವ್ರಿಗೆ ಹೀಲ್ಡ್ ಕೂಡ ಸಿಗ್ತಾ ಇದೆ, ಮತ್ತು ಅವ್ರ ಮನೆ ಬಳಕೆಗೆ ಜೇನುತುಪ್ಪ ಸಿಗುತ್ತೆ. ಈ ಜೇನುತುಪ್ಪದ ಮತ್ತು ಅವರು ಏನಾದರೂ ಮಾರಾಟ ಮಾಡಿದ್ರೆ ಒಂದು ಸ್ವಲ್ಪ ಅವ್ರಿಗೆ ಹೆಚ್ಚಿನದಾಯಕವಾಗಿ ಹಣವನ್ನು ಕೂಡ ಸಿಗ್ತಾ ಇದೆ ಜೇನುತುಪ್ಪದಿಂದ. ಅದೇ ಈಗ ಸಾಮಾನ್ಯವಾಗಿ ಸ್ವಯಂ ಉದ್ಯೋಗ ರೀತಿಯಲ್ಲಿ ಬಂದಾಗ ಈಗ ಹುಡುಗರಿಗೆ ಉದ್ಯೋಗ ಸಿಕ್ತು, 4-5 ಜನಕ್ಕೆ ಉದ್ಯೋಗ ಕೊಡೋಕ್ಕೂ ಕೂಡ ಒಂದು ದಾರಿಯಾಗೈತೆ. ಇದು ಜೇನು ಕೃಷಿಯಲ್ಲಿ ಈಗ ನಮಗೆ ಒಂದು ಉತ್ತಮವಾಗಿ ಜೀವನ ನಡೆಸೋಕ್ಕೆ ಒಂದು ಅನುಕೂಲ ಆಗೈತೆ.